ನಿಮ್ಗಳ ಪ್ರಕಾರ ದರ್ಶನ್ ಭರ್ಜರಿ ಫಿಲಮ್ಗೆ ವಾಯ್ಸ್ ಓವರ್ ಕೊಟ್ಟಿದ್ದಕ್ಕೆ ಭರ್ಜರಿ ಫಿಲಮ್ ಓಡಿದೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಆ ಥರ ಇದ್ದಿದ್ರೆ ದರ್ಶನ್ ಆಕ್ಟ್ ಮಾಡಿರುವಂತ ಫಿಲಮ್ಗಳೇ ಯಾಕೆ ಎಲ್ಲ ಫ್ಲಾಪ್ ಆಗ್ತಾ ಬರ್ತಾ ಇದೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಭರ್ಜರಿ ಮೂರನೇ ಫಿಲಮು ಅದ್ದೂರಿ 1 ವರ್ಷ ಓಡಿತ್ತು. ಅವಾಗ ಯಾರು ಯಾರನ್ನ ಬೆಳೆಸಿದ್ದು? ಅವರು ಏಕಾಂಗಿಯಾಗಿ ನಿಂತು ಬೆಳೆದಿದ್ದು ನಮ್ಮ ಬಾಸ್ ಧ್ರುವ ಸರ್ಜಾ ಅವರು. ದರ್ಶನ್ ಯಜಮಾನ ಫಿಲಮ್ಗೆ ನಮ್ಮ ಬಾಸ್ ವಾಯ್ಸ್ ಓವರ್ ಕೊಟ್ಟವ್ರೆ. ಹಂಗಂದ್ರೆ ನಾವು ಹೇಳ್ಕೊಂಡು ಬರಬೇಕು ಯಜಮಾನ ಫಿಲಮ್ ಓಡೋದಕ್ಕೆ ನಮ್ಮ ಬಾಸ್ ಕಾರಣ ಅಂತ. ಆದರೆ ನಾವು ಯಾವತ್ತೂ ಆ ಥರ ಹೇಳ್ಕೊಂಡು ಬಂದಿಲ್ಲ. ಇಲ್ಲಿ ನಾವು ನಾಯಿ ನರಿ ಅಂತ ಇನ್ನೊಂದು ಕಡೆ ಹಾಕ್ತಾರೆ. ನಾಯಿಗಳಿಗೆ ನಿಯತ್ತಿದೆ, ದರ್ಶನ್ಗೆ ನಿಯತ್ತಿಲ್ಲ. ದರ್ಶನ್ ನರಿ ಥರ ಹಿಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. Hey, y'all, come look at this. Nambikeke innondo hesaru Vinayada Parvata Parvata Snehada Samrata Abhimanigala Asti